ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೇ ಹೊಸೊಬ್ರು ವಿಡಿಯೋ ನೋಡೋದಿದ್ರು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿ, ಇವತ್ತು 8 ಆಯಿತು, 8 ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಅಂತೂ ಬೆಳಿಗ್ಗೆ ಎದ್ದು ಒಂದು ಬ್ಲ್ಯಾಕ್ ಟೀ ಕುಡಿದೆ. ಸ್ವಲ್ಪ ಕುಡಿಬೇಕು, ಬ್ಲ್ಯಾಕ್ ಟೀ ಕುಡ್ದಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಸ್ವಲ್ಪ ಬ್ಲ್ಯಾಕ್ ಟೀ ಕುಡಿಯಲೇಬೇಕು. ಇವಾಗ ಸೌತೆಕಾಯಿ ದೋಸೆ ಮಾಡುವ, ಬನ್ನಿ. ಯಾವ ಥರ ಮಾಡುವುದು ಅಂತೇಳಿ ಏನು ಬರ್ತನ ಆಕ್ಟಿವ್ ಅವತ್ತನ್ನು ಅವು ಆಯ್ತು. ಬನ್ನಿ ದೋಸೆ ಮಾಡ. ಸೌತೆಕಾಯಿ ಇದು ಕಟ್ ಮಾಡ್ತಾ ಇದ್ದೇನೆ. 8 ಗಂಟೆ ಆಯಿತು. ಈ ಥರ ಕಟ್ ಮಾಡ್ಕೋಬೇಕು, ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೂಡ. ಇದರಲ್ಲಿ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಕಾಣುತ್ತೆ. ಈ ಥರ ಕಟ್ ಮಾಡ್ಕೋಬೇಕು ನೋಡಿ 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 ಫ್ರೆಂಡ್ಸ್, ಗೊತ್ತಿಲ್ಲದವರು ಈ ಥರ ಕಟ್ ಮಾಡ್ಕೋಬೇಕು. ಕೆಲವರು ಅಕ್ಕಿ ರುಬ್ಬುವಾಗಲೇ ಇದನ್ನು ಹಾಕ್ತಾರೆ, ಆದರೆ ನಾವು ಹಾಕಲ್ಲ. ಅಮ್ಮ ಹಾಕ್ತಾ ಇತ್ತು, ಇವತ್ತು ಬೇಡ ಅಂತ ಹೇಳಿದ್ರು. ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದು ಕಟ್ ಮಾಡ್ಕೊಳ್ಳುವ. ಇವತ್ತೇನೋ ಬೇಗ ಎಚ್ಚರಿ ಆಯಿತು, ಬೇಗ ಎದ್ದುಬಿಟ್ಟೆ. ಸೌತೆಕಾಯಿ ತುಂಬ ಒಳ್ಳೆಯದು, ಸೌತೆಕಾಯಿ ತಿನ್ನಬೇಕು. ಗ್ಯಾಸ್ಟಿಕ್ ಇದ್ದವ್ರಿಗೆ ಇನ್ನೂ ಒಳ್ಳೆಯದು. ಗ್ಯಾಸ್ಟಿಕ್ ಇದ್ದವ್ರು ತಿನ್ಬೋದು, ತಿನ್ನಬೇಕು ಒಳ್ಳೆಯದು ಗ್ಯಾಸ್ಟಿಕ್ ಇದ್ದವರು. ಸೌತೆಕಾಯಿ ನನ್ನ ಮಾತ್ರ ತಿನ್ನೋದು ತುಂಬ ಕಡಿಮೆ. ಸೌತೆಕಾಯಿ ನೋಡಿ ಸಣ್ಣಗೆ ಆಯಿತು, ನೋಡಿ ಸಣ್ಣ ನೋಡಿ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ತಾ ಇದ್ದೀನಿ. ಇದು 2 ನಿಮಿಷ ಕೆಲಸ ಅಷ್ಟೇ, ಜಾಸ್ತಿ ಏನು ಕೆಲಸ ಇಲ್ಲ. ನೋಡಿ ನೋಡಿ, ಇದು ನಮ್ದು ಈ ಕತ್ತಿಯಲ್ಲಿ ಆದರೆ ಬೇಗ ಆಗುತ್ತೆ ನೋಡಿ. ಈ ಥರ ಚಾಕುವಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಚಾಕುವಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಇದರಲ್ಲಿ ಬೇಗ ಬೇಗ ಆಗುತ್ತೆ ನೋಡಿ. ಅಮ್ಮ ಅಕ್ಕಿ ರುಬ್ತಾ ಇದ್ದಾರೆ, ಬೆಳ್ತಿಗೆ ಅಕ್ಕಿ ಮತ್ತು ಉಪ್ಪು ಹಾಕಿ ನಾವು ರುಬ್ಬಬೇಕು, ಅದನ್ನು ನೈಸಾಗಿ ರುಬ್ಬಬೇಕು. ಇವಾಗ ಅಮ್ಮ ಅಕ್ಕಿ ರುಬ್ತಾ ಇದ್ದಾರೆ ಮಿಕ್ಸಲ್ಲಿ, ಏನೋ ಆಲೋಚನೆ ಮಾಡಿ ರುಬ್ತಾ ಇದ್ದಾರೆ ನೋಡಿ. ಬೆಳ್ತಿಗೆ ಅಕ್ಕಿ, ಬೆಳ್ತಿಗೆ ಅಕ್ಕಿ ಮತ್ತು ಉಪ್ಪು ಅಷ್ಟೇ ನಾವು ಹಾಕಿ ರುಬ್ಕೋಬೇಕು ಫಸ್ಟ್. ಮತ್ತು ಇದನ್ನು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಸೌತೆಕಾಯಿ ರೆಡಿ ಮಾಡ್ತಾ ಇದ್ದೇನೆ. ಇವಾಗ ನೋಡಿ ಅಕ್ಕಿ ರುಬ್ಬಿ ಆಯಿತು, ತಗೊಂಡು ಬಂದರು. ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡೆ ನೋಡಿ, ಹಾಕೊಳ್ತಾ ಇದ್ದಾರೆ ಅಮ್ಮನೇ. ಒಂದು ಪಾತ್ರೆಗೆ ಹಾಕ್ಕೊಂಡ್ರು. ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡು, ಕಾಯಿ ಮೆಣಸು ಒಂದು 2 ಸಾಕು, ಜಾಸ್ತಿ ಬೇಡ, ಖಾರ ಆಗುತ್ತೆ, ಖಾರ ಆದರೆ ಕಷ್ಟ. ಇದಕ್ಕೇನೆ ಹಾಕರ್ ಕಾಯಿ ಮೆಣಸು ತೊಳ್ಕೊಂಡಿದ್ದೀನಿ, ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಓಕೆ ಓಕೆ, ಇದೇ ಥರ ಮಾಡೋದು ನೋಡಿ. ಸ್ವಲ್ಪ ಖಾರ ಇರಬೇಕು, ಸೌತೆಕಾಯಿ ಮುಳ್ಳು ಸೌತೆ, ಅದು ಮುಳ್ಳು ಸೌತೆ, ಸೌತೆಕಾಯಿನ ದೊಡ್ಡದಲ್ಲ ಮುಳ್ಳು ಸೌತೆ. ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ, ತುಂಬ ಚೆನ್ನಾಗಿ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಒಂದು ಸಾರಿ ನೀವು ಮಾಡಿ ತಿಂದರೆ ಅಮ್ಮ ಸೂಪರಾಗಿ ಆಗುತ್ತೆ, ನೀವು ಹೇಳ್ತೀರಾ ಹೌದು ಅಂತೇಳಿ. ಈಸಿ ಕೂಡ, ಅಷ್ಟು ಕಷ್ಟ ಏನಲ್ಲ, ಇದು ತುಂಬ ಈಸಿ.
ತುಂಬಾ ಈಸಿ ಅಂದ್ರೆ ತುಂಬಾ ಈಸಿ. ಹಾಗೇನೆ ಇಲ್ಲಿ ತನಕ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಅವ್ರಿಗೆ ಎಲ್ರಿಗೂ ಧನ್ಯವಾದಗಳು. ಓಕೆನಾ, ತುಂಬಾ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರ, ಹೀಗಿರಿ ನಿಮ್ಮ ಸಪೋರ್ಟ್ ಅಂತ ನನಗೆ ಬೇಕು ಬೇಕು ಮಾಡ್ತಾ ಇರಿ. ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತಾ ಇರಿ, ವಿಡಿಯೋ ನೋಡ್ತಾ ಇರಿ, ವಿಡಿಯೋದಲ್ಲಿ ಏನೇ ತಪ್ಪಿದ್ರು ಹೇಳಿ, ಕಮೆಂಟ್ ಹಾಕಿ. ಇದು ಸ್ವಲ್ಪ ಕಷ್ಟ, ಇದು ಸ್ವಲ್ಪ ಕಣ್ಣಲ್ಲಿ ನೀರು ತರುತ್ತೆ. ಸಿಪ್ಪೆ ತೆಗಿಯಕ್ಕೆ ಆಗಲ್ಲ ನೋಡಿ, ಈರುಳ್ಳಿ ತೊಳ್ಕೋಬೇಕು, ಅದ್ರಲ್ಲಿ ಸ್ವಲ್ಪ ಕಪ್ಪಿರುತ್ತೆ. ಇದನ್ನ ವಾಪಸ್ ತೊಳ್ಕೋಬೇಕು ಈರುಳ್ಳಿ, ಇಲ್ಲಾಂದ್ರೆ ಅದ್ರ ಬ್ಲ್ಯಾಕ್ ಬ್ಯಾಕ್ ನೋಡಿ ಎಷ್ಟು ಬ್ಲ್ಯಾಕ್ ಇರುತ್ತೆ. ಇಲ್ಲಾಂದ್ರೆ ಒಂಚೂರು ಸ್ವಲ್ಪ ದೇಕ್ಲೆ ಬ್ಲ್ಯಾಕ್ ಇರುತ್ತೆ, ಬ್ಲ್ಯಾಕ್ ತುಂಬಾ. ಇವಾಗ ನೋಡಿ ತಲ್ಕೊಂಡು ಬಂದೆ, ಕ್ಲೀನ್ ಆಯ್ತು ಸ್ವಲ್ಪ. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಸಣ್ಣದಾಗಿ ಸಣ್ಣದಾಗಿ. ಈ ಚಾಕು ಕೆಲ್ಸ ಅಲ್ಲ, ಚಾಕಲ್ಲಿ ನಮ್ಗೆಲ್ಲ ಕಟ್ ಮಾಡಕ್ಕೆಲ್ಲ ಆಗದೇ ಇಲ್ಲ. ನಮ್ಗೆ ಏನಿದ್ರು ಇದು ಕತ್ತಿ ಕತ್ತಿ ಒಂದು ಸಾಂಗ್ ಬಾಯಿಗೆ ಬಂದ್ರೆ ಮತ್ತೆ ಅದೇ ಪದೇ ಪದೇ ಬರ್ತಾ ಇದೆ. ನೀವು ಟೀ ಕುಡಿದ್ರಾ? ವೈಫೈ ಹಾಕಕ್ಕಂತೇಳಿ ಬಂದ್ರು, ವೈಫೈ ಹಾಕಕ್ಕೆ ಅಂತೇಳಿ ತುಂಬ ದಿನ ಆಯಿತು ಹೇಳಿ, ಇವತ್ತು ಬಂದಿದ್ದಾರೆ, ಬೆಳಿಗ್ಗೆ ಮಾಡ್ತಾ ಇದ್ದಾರೆ, ವೈರ್ ಹಾಕ್ತಾ ಇದ್ದಾರೆ. ನಾನು ಹಾಗೇನೆ ಕಟ್ ಮಾಡ್ತಾ ಇದ್ದೆ ಇದನ್ನ ಸೌತೆಕಾಯಿಯನ್ನು, ಆವಾಗ ಬಂದರು ನೋಡಿ, ವೈರ್ ಹಾಕ್ತಾ ಇದ್ದಾರೆ ಒಳಗಡೆ. ನೆಟ್ವರ್ಕ್ ಸಿಗಲ್ಲಲ್ಲ ಅದಕ್ಕೋಸ್ಕರ ವೈಫೈ, ಮೊಬೈಲ್ಗೂ ಆಗುತ್ತೆ ಟಿ ವಿಗೂ ಆಗುತ್ತೆ. ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ನಾವು ಸೌತೆಕಾಯಿ, ಕಾಯಿಮೆಣಸು, ಈರುಳ್ಳಿ, ತೆಂಗಿನಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆಯಿತು ನೋಡಿ, ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ನಿಮಗೆ ಬೇಕಾದರೆ ಸಿಹಿ ಹಾಕ್ಬೋದು, ಇಲ್ಲಾಂದರೆ ಬೇಡ, ಖಾರ ಹಾಕಿದರೂ ಆಗುತ್ತೆ. ಸಿಹಿ ಅಷ್ಟೇನು ಬೇಕಾಗಿಲ್ಲ, ಸಿಹಿನೂ ಕೆಲವರು ಹಾಕ್ತಾರೆ, ಬೆಲ್ಲ ಹಾಕ್ಬೋದು, ತುಂಬ ಚೆನ್ನಾಗಾಗುತ್ತೆ. ನಾವು ಸಿಹಿ ಹಾಕಿಲ್ಲ, ಇದಕ್ಕೇ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ನಾನು ಕೊತ್ತಂಬರಿ ಸೊಪ್ಪು ನಿನ್ನೆ ಮರೆತು ಬಿಟ್ಟೆ, ತಂದಿಲ್ಲ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಇವಾಗ ದೋಸೆ ಅಂತೂ ಅಮ್ಮ ಮಾಡಿದ್ದಾರೆ, ರೆಡಿ ಆಯಿತು ದೋಸೆ, ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಈ ದೋಸೆ ಇಷ್ಟ ಆಯಿತು ಅವ್ರು ಲೈಕ್ ಕೊಡಿ. ಹಾಗೆಯೇ ಥ್ಯಾಂಕ್ ಯು, ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ, ಬಾಯ್ ಬಾಯ್.